ರಾಹುಲ್ ಗಾಂಧಿ ಅಯೋಗ್ಯ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗುವ ಯೋಗ್ಯತೆ ಇಲ್ಲ ಹೀಗೆಂದು ವಾಗ್ದಾಳಿ ನಡೆಸಿದ್ದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ಜಿಗಜಿಣಗಿ, ಪರದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದು ನಾಚಿಕೆಗೇಡಿನ ಕೆಲಸ, ನಮ್ಮ ದೇಶದವರೇ ಹೀಗೆ ಮಾತನಾಡೋದು ಸೂಕ್ತವಲ್ಲ ಅಂತ ಹೇಳಿದ್ದಾರೆ. ಇದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರು ಹೇಳಿರುವಂತಹ ಮಾತು. ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಯೋಗ್ಯ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗುವ ಯೋಗ್ಯತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಇಲ್ರಿ, ಅವನು ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ, ಅವನ ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ, ಅವನ ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ. ಯಾರು ಯಾರು ಹೇಳಾರಲ್ಲಿ ಸ್ಟೇಟ್ಮೆಂಟ್ ಮಾಡ್ಯಾರ ರಾಹುಲ್ ಗಾಂಧಿ ಅವರು? ಅಲ್ಲರಿ, ದೇಶ ಬಿಟ್ಟು ಪ್ರದೇಶಕ್ಕೆ ಹೋಗಿ ಪರದೇಶಕ್ಕೆ ಹೋಗಿ ಅಂತ ಅವಹೇಳಿಕೆಯನ್ನ ನೀಡಿದ್ರು ನಾಚಿಕೆ ತರತಕ್ಕಂತ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಇಲ್ರಿ, ಅವನು ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ, ಅವನ ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ, ಅವನ ಅಧ್ಯಕ್ಷ ಆಗಲಿಕ್ಕೆ ಅಯೋಗ್ಯ. ಯಾರು ಯಾರು ಹೇಳಾರಲ್ಲಿ ಸ್ಟೇಟ್ಮೆಂಟ್ ಮಾಡ್ಯಾರ ರಾಹುಲ್ ಗಾಂಧಿ ಅವರು? ಅಲ್ಲರಿ, ದೇಶ ಬಿಟ್ಟು ಪ್ರದೇಶಕ್ಕೆ ಹೋಗಿ ಪರದೇಶಕ್ಕೆ ಹೋಗಿ ಅಂತ ಅವಹೇಳಿ. ಇದು ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರ ಮಾತು. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಯೋಗ್ಯ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗುವ ಯೋಗ್ಯತೆ ಆತನಿಗೆ ಇಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ದೇಶ ಬಿಟ್ಟು ಪರದೇಶಕ್ಕೆ ಹೋಗಿ ಇಂತಹ ಅವಹೇಳನಕಾರಿಯಾಗಿ ಮಾತನಾಡೋದು ಎಷ್ಟು ಸರಿ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ.